ವೇದವ್ಯಾಸ ಕಾಮತ್ ಅವರು, ಆಮೇಲೆ ಭರತ್ ಶೆಟ್ಟಿ ಅವರೆಲ್ಲ ಹೇಳಿಕೆಗಳ ಮುಖಾಂತರ, ಅವರ ವರ್ತನೆಗಳ ಮುಖಾಂತರ ಒಂದು ಅತ್ಯಂತ ಕೆಟ್ಟ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರು. ಪೊಲೀಸಿನ FIR ಮುಖಾಂತರ ಅದೊಂದು ಕಡೆ ತನಿಖೆ ಆಗ್ತದೆ, ಇಲ್ಲಿ ಶಿಕ್ಷಣ ಇಲಾಖೆ ಮುಖಾಂತರ ಇದೊಂದು ತನಿಖೆ ಆಗ್ತದೆ. ನಿಜಾಂಶ ಏನಿದೆ ಅದರ ಪ್ರಕಾರ ಶಿಸ್ತು ಕ್ರಮ ಅಥವಾ ಕಾನೂನು ಕ್ರಮ ಏನಾಗ್ಬೇಕು ಅದಾಗ್ತದೆ. ಶಿಕ್ಷಣ ಇಲಾಖೆ ನಮ್ಮ ಗುಲ್ಬರ್ಗಾದ ಅಪರ ಆಯುಕ್ತರೇನಿದ್ದಾರೆ IAS ಅಧಿಕಾರಿ ಅವರನ್ನ ಈ ಏನು ಈ ಶಾಲೆಯಲ್ಲಿ ಆದಂತಹ ಘಟನೆ, ಜೆರೋಸಾ ಶಾಲೆಯಲ್ಲಿ ಆದಂತಹ ಘಟನೆ ಬಗ್ಗೆ ತನಿಖೆ ಮಾಡೋದಕ್ಕೆ ನೇಮಕ ಮಾಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಆ ತನಿಖಾ ವರದಿಯನ್ನು ನೀಡಬೇಕು ಅಂತ ಕೂಡ ಹೇಳಿದ್ದಾರೆ. ತನಿಖಾ ವರದಿ ಅನುಸಾರ ಅಲ್ಲಿ ಏನು ಘಟನೆಗಳಾಯಿತು, ಏನು ಯಾರು ಏನು ಅಲ್ಲಿ ತಪ್ಪುಗಳಾಗಿದೆ ಅಥವಾ ಯಾರು ತಪ್ಪು ಮಾಡಿದಾರ, ಅದೆಲ್ಲವನ್ನು ಕೂಡ ಅವರು ತನಿಖೆ ಮುಖಾಂತರ ಗೊತ್ತಾಗುತ್ತೆ, ಎನ್ಕ್ವೈರಿ ಮುಖಾಂತರ ಗೊತ್ತಾಗ್ತದೆ. ಸರ್, ಇದು ಒಟ್ಟು ಈ ಶಾಲೆಯಲ್ಲಿ ನಡೆದಂತ ಘಟನಾವಳಿಗಳು ನಿಮಗೆ ಏನನಿಸಿದೆ ಅಂತ ನೋಡಿ. ಅದು ಖಂಡಿತ ಅದು ಒಂದು ಅತ್ಯಂತ ಹಳೆಯ ಒಂದು ಶಾಲೆ ಸಂಸ್ಥೆ, ಒಳ್ಳೆ ಹೆಸರು ಇರುವಂತಹ ಸಂಸ್ಥೆ ಅದು. ಮತ್ತು ಅದರಲ್ಲಿ ವಿಶೇಷವಾಗಿ ಸಾಮಾನ್ಯ ಜನರಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ನೀಡತಕ್ಕಂಥ ಸಂಸ್ಥೆ. ಸೊ ಈಗ ಘಟನೆಯಲ್ಲಿ ತಪ್ಪು ಏನಾಗಿದೆ ಏನಾಗಿಲ್ಲ ಅದು ಹೇಳುವಂಥದ್ದಕ್ಕೆ ನಾನೇನು ಹೋಗೋದಿಲ್ಲ. ಆದರೆ ಇಂಥ ಆರೋಪಗಳು ಬಂದಾಗ ಅದನ್ನ ಒಂದು ಸೂಕ್ತವಾದಂತಹ ತನಿಖೆ ಮುಖಾಂತರ ತೀರ್ಮಾನ ಆಗಬೇಕೆ ಹೊರತು ಬೀದಿಲಿ ನಿಂತ್ಕೊಂಡು ತೀರ್ಮಾನ ಆಗುವಂಥದ್ದಲ್ಲ ಇವೆಲ್ಲ. ಯಾಕೆಂದ್ರೆ ನಿಜ ಏನು, ಸತ್ಯಾಸತ್ಯತೆ ಏನು ಎಲ್ಲ ತಿಳ್ಕೊಂಡು ತದನಂತರ ಅದರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು. ಯಾರೋ ಒತ್ತಡ ತರುವಂಥದ್ದು, ಭಯದ ವಾತಾವರಣ ಸೃಷ್ಟಿ ಮಾಡೋದು ಮತ್ತು ಪ್ರಚೋದನೆ ನೀಡಿ ಮಕ್ಕಳನ್ನು ಕೂಡ ಪ್ರಚೋದನೆ ಮಾಡಿ ಮಕ್ಕಳನ್ನೆಲ್ಲರೂ ಕೂಡ ಬೀದಿ ನಿಲ್ಲಿಸಿಕೊಂಡು ಈ ತರ ಪ್ರೊಟೆಸ್ಟ್ ಮಾಡಿಸ್ತಕ್ಕಂಥ ಅತ್ಯಂತ ಒಂದು ಅನಾಗರಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು. ಮತ್ತು ಒಂದು ರೀತಿ ಇದು ಸಮಾಜದ ವ್ಯವಸ್ಥೆಗೆ ಒಳ್ಳೆಯದಲ್ಲ. ಅದರಿಂದ ಅದನ್ನು ಖಂಡಿಸ್ತೀನಿ. ಯಾವ ರೀತಿಯಾಗಿ ಅವತ್ತೆಲ್ಲ ಶಾಸಕರು, BJP ಶಾಸಕರುಗಳು, ವೇದವ್ಯಾಸ ಕಾಮತ್ ಅವರು, ಆಮೇಲೆ ಭರತ್ ಶೆಟ್ಟಿ ಅವರೆಲ್ಲ ಹೇಳಿಕೆಗಳ ಮುಖಾಂತರ, ಅವರ ವರ್ತನೆಗಳ ಮುಖಾಂತರ ಒಂದು ಅತ್ಯಂತ ಕೆಟ್ಟ ವಾತಾವರಣವನ್ನ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರ, ಅದು ನಾನು ಖಂಡಿಸ್ತೀನಿ. ಈ ರೀತಿ ಜವಾಬ್ದಾರಿತವಾದಂತಹ ವ್ಯಕ್ತಿಗಳು ಆ ರೀತಿಯಾದಂತಹ ಒಂದು ನಡವಳಿಕೆ ಮಾಡಬಾರದು. ಅದೇನೇ ಇರಲಿ, ಅದು ಪೊಲೀಸಿನ FIR ಮುಖಾಂತರ ಅದೊಂದು ಕಡೆ ತನಿಖೆ ಆಗ್ತದೆ, ಇಲ್ಲಿ ಶಿಕ್ಷಣ ಇಲಾಖೆ ಮುಖಾಂತರ ಇದೊಂದು ತನಿಖೆ ಆಗ್ತದೆ. ನಿಜಾಂಶ ಏನಿದೆ ಅದರ ಪ್ರಕಾರ ಶಿಸ್ತು ಕ್ರಮ ಅಥವಾ ಕಾನೂನು ಕ್ರಮ ಏನಾಗಬೇಕು ಅದಾಗ್ತದೆ. ಇದು ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಒಂದು ಮಾತು ಹೇಳ್ತಾರೆ ಏನಂತ ಹೇಳಿದ್ರೆ, ನಮ್ಮ ಮೇಲೆ ತೀವ್ರವಾದ ಒತ್ತಡವನ್ನು ಸ್ಥಳೀಯ ಶಾಸಕರು ಓವರ್ ನೈಟ್ ತಂದು ಅಲ್ಲಿ ಶಿಕ್ಷಕಿಯನ್ನು ಕ್ರಮ ಕೈಗೊಳ್ಬೇಕಂತ ನಮ್ಮ ಮೇಲೆ ಒತ್ತಾಯ ಮಾಡಿದರು. ನಮಗೆ ಅದಿರಬಹುದು ಅವರ ಹೇಳಿಕೆ, ಅದು ಎನ್ಕ್ವೈರಿ ಗೊತ್ತಾಗಲಿ. ಆದ್ರೆ ಒಂದಂತೂ ಸತ್ಯ, ಒಂದು ಅತ್ಯಂತ ಭಯದ ವಾತಾವರಣ, ಒತ್ತಡದ ವಾತಾವರಣ ನಿರ್ಮಾಣ ಮಾಡಿ ಶಾಸಕರು ಕೂಡ ಅವತ್ತು ಬಹಳ ಒಂದು ಬೀದಿಯಲ್ಲಿ ನಿಂತ್ಕೊಂಡು ಒಂದು ಬಹಳ ಪ್ರಚೋದನೆಕಾರಿಯಾದಂತಹ ರೀತಿಯಲ್ಲಿ ಅವರು ಕೂಡ ವರ್ತನೆ ಮಾಡಿದ್ದಾರೆ. ತೀರಾ ಒಂದು ಕೆಟ್ಟ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರೆ. ಅದರಿಂದ ವಾತಾವರಣವಂತೂ ಕೆಡಿಸಿದ್ರು, ಅದರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಮುಂದೆ ಅದು ಇದು ಎನ್ಕ್ವೈರಿಯಲ್ಲಿ ಉಳಿದ ವಿಚಾರಲ್ಲಿ ಹೊರಗೆ ಬರುತ್ತೆ. ಈಗ ಶಾಸಕರ ಮೇಲೆ FIR ಆಗಿದೆ, ಅವರ ಮೇಲೆ ಆಗಿರೋ FIR ಅನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ನೋಡಿ, ಅವ್ರು ಹೇಳಿದ ತಕ್ಷಣ ತೆಗೆಯಕ್ಕಾಗಲ್ಲ, ಅವ್ರು ಹೇಳಿದ ತಕ್ಷಣ ಹಾಕಕ್ಕಾಗಲ್ಲ ಅಲ್ವಾ. ಏನಾದರೂ ಅವರು ಈಗ ಸಂವಿಧಾನದಲ್ಲಿ ಏನ್ ಹೇಳ್ತದೆ, ನೀವು ಈ ದ್ವೇಷವನ್ನ ಪ್ರಚೋದನೆ ಮಾಡತಕ್ಕಂತ ಕೋಮು ಶಾಂತಿಯನ್ನ ನೀವು ಅದನ್ನ ನೀವು ಭಂಗ ಮಾಡುವಂತದಕ್ಕೆ ಮಾಡಬಾರದು, ಸೌಹಾರ್ದತೆಯನ್ನು ಕಾಪಾಡ್ಕೋಬೇಕು, ಈ ವೈಷಮ್ಯದ ವಾತಾವರಣ ನಿರ್ಮಾಣ ಮಾಡಬಾರದು. ಸೊ ಹೇಳಿಕೆಗಳು ಒಂದು ಕೋಮು ಭಾವನೆಗಳನ್ನ ಕೆರಳಿಸುವಂತ ಕೆಲಸ ಮಾಡಿದಾಗ ಅದು ಕಾನೂನು ಬಾಹಿರ, ಅದು ಬಹಿರಂಗವಾಗಿ ಅವರೆಲ್ಲ ಮಾತನಾಡಿದ್ದಾರೆ, ಅವ್ರ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೆ. ಸೊ ಆ ಆಧಾರದ ಮೇಲೆ FIR ಒಂದು ತನಿಖೆ ಆಗಲೇಬೇಕು. ಮತ್ತು ಅವರೆಲ್ಲ ಆ ತರ ಮಾಡಿದ್ರೆ ಖಂಡಿತ ಅದ್ರಿಗೆ ಏನ್ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಬೇಕು ಅವ್ರಿಗೆ. ಅದರಿಂದ ಅವರೇನು ತಪ್ಪಿಸ್ಕೊಳಕಾಗಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.